ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ತಮ್ಮ ಸರ್ಕಾರಿ ನಿವಾಸದ ಮೇನ್ ಗೇಟ್ ಅನ್ನು ಕ್ಲೋಸ್ ಮಾಡಿಸಿದ್ದಾರೆ. ನೋಡಿ ಸಿದ್ದರಾಮಯ್ಯರು ಕೂಡ ಕೊರೋನಾ ಭಯ ಕಾಡ್ತಿದ್ರು ನನಗಾಯಿತು. ಸಿದ್ದರಾಮಯ್ಯ ಸರ್ಕಾರಿ ನಿವಾಸದ ಗೇಟ್ ಬಂದ್ ಆಗಿದೆ. ಬೋರ್ಡ್ ಕೂಡ ಹಾಕಿಬಿಟ್ಟಿದ್ದಾರೆ, ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಂತ ಹೇಳಿ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯರಿಗೂ ಕೂಡ ಕೊರೋನಾ ಆತಂಕ ಇದೀಗ ಕಾಡ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಿದೆಯಲ್ಲ, ಅದು ನಮ್ಮ ರಾಜಕೀಯ ನಾಯಕರ ನಿದ್ದೆಗೆಡಿಸಿದೆ. ಗೇಟ್ ಮುಂದೆ ನಾಮಫಲಕವನ್ನ ಹಾಕಿಸಿದ್ದಾರೆ ಸಿದ್ದರಾಮಯ್ಯ ಅವರು. ತಮ್ಮ ಸರ್ಕಾರಿ ನಿವಾಸವನ್ನ ಬಿಟ್ಟು ಹೊರಗೇನೇ ಬರ್ತಿಲ್ಲ ಸಿದ್ದರಾಮಯ್ಯ ಅವರು. ಅಲ್ಲ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಅಂದ್ರೆ ಈ ಪ್ರೆಸ್ ಮೀಟ್ ಮಾಡಿದಾಗ ಅದನ್ನು ಮಾಡ್ತಾ ಇದ್ರು, ಅದನ್ನು ಕೂಡ ಮಾಡ್ತಾ ಇಲ್ಲ. ಎಲ್ಲಾ ಖಾಸಗಿ ಕಾರ್ಯಕ್ರಮವನ್ನ ರದ್ದು ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅಂದ್ರೆ ಕೆಲವೊಂದಿಷ್ಟು ಖಾಸಗಿ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾ ಇದ್ರು, ಅದನ್ನು ಕೂಡ ಬಂದ್ ಮಾಡಿದ್ದಾರೆ. ನಾವೀಗ ನೋಡ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವರ ನಿವಾಸ, ಇದು ಸರ್ಕಾರಿ ನಿವಾಸ. ಬೋರ್ಡ್ ಕೂಡ ಹಾಕಿದ್ದಾರೆ ಗೇಟ್ ಮುಂಭಾಗದಲ್ಲಿ, ಅಲ್ಲಿ ಸಾರ್ವಜನಿಕರಿಗೆ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಡೈಲಿ ಕೂಡ ಸಿದ್ದರಾಮಯ್ಯರನ್ನು ಭೇಟಿ ಆಗ್ತಾ ಇದ್ರು. ಕೊರೋನಾ ವೈರಸ್ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಭೇಟಿ ಹಾಗೆ ಪ್ರವೇಶ ಇರೋದಿಲ್ಲ, ಸಹಕರಿಸಬೇಕಾಗಿ ವಿನಂತಿ. ಇದು ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸದ ಗೇಟ್ ಮುಂಭಾಗದಲ್ಲಿ ನಾಮಫಲಕವನ್ನು ನಾವು ನೋಡ್ತಾ ಇದ್ದೀವಿ. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಮರಣ ಮೃದಂಗ ಮುಂದುವರೆದಿದೆ. ದಿನನಿತ್ಯವೂ ಕೂಡ ಸಾವಿನ ವರದಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಮುಂಜಾನೆಯೇ ಕೊರೋನಾಗೆ ಇಬ್ಬರು ರೋಗಿಗಳು ಸಾವನ್ನಪ್ಪಿದ್ದಾರೆ. ಬೆಳಗಿನ ಇಬ್ಬರನ್ನ ಬಲಿ ಪಡೆದುಕೊಂಡಿದೆ ರಾಜಧಾನಿಯಲ್ಲಿ ಈ ಡೆಡ್ಲಿ ವೈರಸ್. 59 ವರ್ಷದ ಮಹಿಳೆ, 70 ವರ್ಷದ ವೃದ್ಧೆ ಡೆಡ್ಲಿ ವೈರಸ್ಗೆ ಬಲಿಯಾಗಿದ್ದಾರೆ. ಬೆಳಗಿನ ರಾಜಧಾನಿಯಲ್ಲಿ ಎರಡು ಬಲಿಯಾಗಿದೆ. ಇನ್ನು 75ಕ್ಕೆ ಏರಿಕೆ ಆಗಿದೆ ಕೊರೋನಾಗೆ ಮೃತಪಟ್ಟವರ ಸಂಖ್ಯೆ ರಾಜಧಾನಿ ಬೆಂಗಳೂರಿನಲ್ಲಿ. 75 ಬರಬ್ಬರಿ, ರಾಜ್ಯದ ಬಹುಪಾಲು ಮುಕ್ಕಾಲು ಭಾಗ ಬೆಂಗಳೂರಿನಲ್ಲಿ ಸಾವಾಗಿದೆ. ಸಿಲಿಕಾನ್ ಸಿಟಿ ಅಂದ್ರೆ ಪ್ರಮುಖವಾಗಿ ಈ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಸಾವಿನ ಸಂಖ್ಯೆ ನೋಡಿದ್ರೆ ಈಗ ಅದರ ಬಹುತೇಕ ಭಾಗ ಬೆಂಗಳೂರೊಂದರಲ್ಲೇ ಸಾವಾಗಿದೆ. ಈಗ 75ಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ. 59 ವರ್ಷದ ಮಹಿಳೆ ಮತ್ತು 70 ವರ್ಷದ ವೃದ್ಧೆ ಇದೀಗ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಕೂಡ ಇದೀಗ ದಿನನಿತ್ಯವೂ ಸಾವಾಗ್ತಾ ಇದೆ.